ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಹಾಗೆ ಇವತ್ತು ಮತ್ತೆ ಮಾರ್ಕೆಟಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ಬೋದು, ಏಷ್ಯನ್ ಮಾರ್ಕೆಟ್ಸ್ ಹಾಗೂ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಿದೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸರಿ, ನೆನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡ್ಬೋದು, 47 points ಅಥವಾ 0.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ಲಿ ಕಂಡು ಬಂದಿದೆ. ನೆನ್ನೆ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗಿತ್ತು, ಇನ್ಫ್ಲೇಷನ್ ಡೇಟಾ. ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಷ್ಟೇ ಬಂದಿತ್ತು. ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋಂಥ ಕುತೂಹಲ ಇದ್ದೇ ಇತ್ತು. ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ, ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬೋದು ಅಂತ, ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ, ಬಟ್ ಗ್ರೀನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ 50 points 0.26% ಡೌನಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಫ್ಲಾಟ್ ಆಗಿ ಓಪನ್ ಆಗಿ ಆನಂತರ ಡೌನ್ ಆಗಿ ಮತ್ತೆ ರಿಕವರ್ ಆಗಿ ಮತ್ತೆ ಕೊನೆಯಲ್ಲಿ ಡೌನ್ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಾಸ್ಡಾಕಲ್ಲಿ. ನಮ್ಮ ಮೇಜರ್ ಎಡಿಯರ್ಗಳನ್ನು ನೋಡಿದರೆ ಇನ್ಫೋಸಿಸ್ ಎಡಿಯರಲ್ಲಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಸ್ವಲ್ಪ ಗ್ರೀನಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ವಿಪ್ರೋ 0.72 ಡೌನ್ ಆಗಿದೆ. HDFC ಬ್ಯಾಂಕ್ ಕೂಡ ಮೋರ್ ದನ್ 1% ಡೌನ್ ಆಗಿದೆ. ICICI ಬ್ಯಾಂಕ್ 0.73% ಡೌನ್ ಆಗಿದೆ. ಡಾಕ್ಟರ್ ರೆಡ್ಡೀಸ್ ಕೂಡ ನಿಯರ್ಲಿ 1.5% ಡೌನ್ ಆಗಿದೆ. ಮೇಜರ್ ಎಡಿಯರ್ಗಳು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಇನ್ನು FIS DIS ಆಕ್ಟಿವಿಟೀಸ್ ಕಡೆ ಬಂದರೆ ನಿನ್ನೆ FIS 2500 crore ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದರೆ DIS 6145 crore ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. ಸೊ ಒಳ್ಳೆ ಬೈಯಿಂಗ್ DIS ಕಡೆಗಿಂದ ಕಂಡು ಬಂದಿದೆ. ಜೊತೆಗೆ FIS ಗಳ ಸೆಲ್ಲಿಂಗ್ ಪೇಸ್ ಕೂಡ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. 5,000 6,000 crore ಸೆಲ್ ಮಾಡ್ತಿದ್ದವರು 2,500 2,300 3,000 ಈ ರೀತಿ ರೇಂಜ್ಗೆ ಬಂದಿದ್ದಾರೆ. ಇದರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಖಂಡಿತ ಪಾನಿಕ್ ಆಗ್ತಿರೋದಿಲ್ಲಿ ರಿಟೇಲರ್ಸ್, ಇನ್ಸ್ಟಿಟ್ಯೂಷನ್ಸ್ ನೋಡ್ಬೋದು ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇದ್ದಾರೆ. ಬಿಗ್ ಡಿಫ್ರೆನ್ಸ್ ಆಗ್ತಿಲ್ಲ, ಬಟ್ ಸೆಕ್ಟೋರಲ್ ರೊಟೇಷನ್ ಜಾಸ್ತಿ ನಡೀತಾ ಇದೆ ಅಲ್ಲಿ. ಯಾಕಂದ್ರೆ ನೀವಿಲ್ಲೇ ನೋಡ್ಬೋದು, 15,000 crore ಪರ್ಚೇಸ್ ಮಾಡಿದ್ದಾರೆ, 17,000 crore ಸೆಲ್ ಮಾಡಿದ್ದಾರೆ. ರೊಟೇಷನ್ ಜಾಸ್ತಿ ನಡೀತಾ ಇದೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು, 14,000 crore ಪರ್ಚೇಸ್ ಮಾಡಿದ್ರೆ 7,900 crore ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಸಾಕಷ್ಟು ರೊಟೇಷನಲ್ ವರ್ಕ್ ಕೂಡ ನಡೀತಾ ಇದೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ರಿಯಾಕ್ಷನ್ ಅಂತ. ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೆದ್ರೆ ವಿಪ್ರೋ ಇವತ್ತು ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸಹಾರ ಇಂಟರ್ನ್ಯಾಷನಲ್ ಪೆಟ್ರೋಕೆಮಿಕಲ್ ಜೊತೆ ಸ್ಯಾಪ್ ಕಂಪ್ಲೀಷನ್ ಮಾಡಿದೆ. ಈ ಕಾರಣದಿಂದ ವಿಪ್ರೋ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತಾ ಅಂತ. ನಂತರ ಟಾಟಾ ಕಮ್ಯುನಿಕೇಶನ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ಪೇಮೆಂಟ್ ಸೊಲ್ಯೂಷನ್ಸ್ ಆರ್ ಮೆನಿತ್ತು ಅದನ್ನ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ನೀವಿಲ್ಲೇ ನೋಡಬಹುದು, ಟಾಟಾ ಕಮ್ಯುನಿಕೇಶನ್ಸ್ ಡೈವೆಸ್ಟ್ ಪೇಮೆಂಟ್ ಸೊಲ್ಯೂಷನ್ಸ್ ಆರ್ಮ್ ಟು ಬೂಸ್ಟ್ ಕೋರ್ ಬಿಸ್ನೆಸ್ ಫೋಕಸ್. ಕಂಪನಿ ತನ್ನ ಕೋರ್ ಬಿಸ್ನೆಸ್ ಕಡೆ ಫೋಕಸ್ ಮಾಡಲಿಕ್ಕೆ ಸೊಲ್ಯೂಷನ್ಸ್ ಅಂದ್ರೆ ಸಾರಿ ಪೇಮೆಂಟ್ ಸೊಲ್ಯೂಷನ್ಸ್ ಬಿಸ್ನೆಸ್ ಅನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ 400 crore. ಈ ಕಾರಣದಿಂದ ಟಾಟಾ ಕಮ್ಯುನಿಕೇಶನ್ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಟಾಟಾ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 126 MW ಫ್ಲೋಟಿಂಗ್ ಸೋಲಾರ್ ಪ್ರಾಜೆಕ್ಟ್ ಅನ್ನ ಕಮಿಷನ್ ಮಾಡಿದೆ ಮಧ್ಯಪ್ರದೇಶದಲ್ಲಿ. ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು. ನಂತರ ಐನಾಕ್ಸ್ ಗ್ರೀನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ ಪವರ್ ಇವ್ಯಾಕ್ಯುಯೇಷನ್ ಬಿಸ್ನೆಸ್ ಏನಿತ್ತು ಅದನ್ನ ಡಿಮರ್ಜ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಈ ಕಾರಣದಿಂದ ಐನಾಕ್ಸ್ ಗ್ರೀನ್ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಈ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ. ನಂತರ ದೀಪಕ್ ನೈಟ್ರೇಟ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ ಟ್ರಿನ್ಸಿಯೋ PLC ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಪಾಲಿಕಾರ್ಬೊನೇಟ್ಸ್ ರೆಸಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ. ಇದಕ್ಕಾಗಿ 5,000 crore ಇನ್ವೆಸ್ಟ್ಮೆಂಟ್ ಮಾಡುವಂತ ನಿರ್ಧಾರವನ್ನು ಕೂಡ ಮಾಡಿದೆ. ಈ ಕಾರಣದಿಂದ ದೀಪಕ್ ನೈಟ್ರೇಟ್ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಜೊತೆಗೆ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ, ನೋಡಬಹುದು ರೆವಿನ್ಯೂ 14% ಅಪ್ ಆಗಿದೆ. ಈ ಕಾರಣದಿಂದ ಕೂಡ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಸಿಪ್ಲಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಇಲ್ಲಿ US ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ 8 observations ಅನ್ನ ಲಿಸ್ಟ್ ಮಾಡಿದೆ ಬೆಂಗಳೂರು ಪ್ಲಾಂಟ್ ಅಲ್ಲಿ. ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ವರುಣ್ ಬೇವರೇಜಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 7,500 crore QIP ಲಾಂಚ್ ಮಾಡ್ತಿದೆ. ಜೊತೆಗೆ ಯೂಶುವಲಿ ನಾವು ಈ ಹಿಂದೆ ನೋಡಿದ್ವಿ, QIPಗಳು ಲಾಂಚ್ ಆದಾಗ ಡಿಸ್ಕೌಂಟ್ ಅಲ್ಲಿ ಫ್ಲೋರ್ ಪ್ರೈಸ್ ಇರ್ತಾ ಇತ್ತು, ಬಟ್ ಈ ಸಲ ಏನಾಗಿದೆ ಪ್ರೀಮಿಯಂ ಅಲ್ಲಿ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ. 573 rupees ಕ್ಲೋಸಿಂಗ್ ಪ್ರೈಸ್ ಇದೆ ನಿನ್ನೆ, ಬಟ್ ಕಂಪನಿ 594 rupees ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದೆ. ಹಾಗಾಗಿ ಅಪ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಇವತ್ತು ಓಪನಿಂಗ್. ಯಾಕೆಂತಂದ್ರೆ 573 ಇದೆ ಅಂತಂದ್ರೆ 594 QIP ತಗೋಬೇಕು, ಓಪನ್ ಮಾರ್ಕೆಟ್ ಅಲ್ಲಿ ಇನ್ನು ಡಿಸ್ಕೌಂಟ್ ಅಲ್ಲಿ ತಗೊಳ್ಬೋದಲ್ಲ. ಹಾಗಾಗಿ ಆಟೋಮೆಟಿಕಲಿ ಅಪ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಹಾಗೆ ನಾವು ಹಿಂಗೆ 100% ಆಗುತ್ತೆ ಅಂತ ಕೂಡ ಹೇಳಕ್ಕಾಗೋದಿಲ್ಲ, ಇದು ಮಾರ್ಕೆಟ್. ಮಾರ್ಕೆಟ್ ಅಲ್ಲಿ ಕೆಲವೊಂದು ಸಲ ಕೆಲವೊಂದು ಬದಲಾವಣೆಗಳಾಗ್ಬಿಡುತ್ತೆ. ಹಾಗಾಗಿ ಚಾನ್ಸಸ್ ಅಂತ ಇದೆ ಅಪ್ ಆಗುವಂಥದ್ದು, ಬಟ್ ನೋಡೋಣ. ಹಾಗಂತ ಯಾರಾದರೂ ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ. ತುಂಬಾ ಜನ ನೋಡ್ತೀನಿ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಿರ್ತೀರಿ, ಕೆಲವರು ಪಾಸಿಟಿವ್ ನ್ಯೂಸ್ ಹೇಳಿದ್ರಿ ಸ್ಟಾಕ್ ಕೆಳಗಡೆ ಹೋಯ್ತು, ನೆಗೆಟಿವ್ ನ್ಯೂಸ್ ಹೇಳಿದ್ರಿ ಸ್ಟಾಕ್ ಮೇಲ್ಗಡೆ ಹೋಯ್ತು ಅಂತ ಹೇಳೋದನ್ನ ಟ್ರೇಡಿಂಗ್ ಮಾಡೋದಕ್ಕೆಲ್ಲ ನಾವು ಕವರ್ ಮಾಡೋದು. ಆಸ್ ಎ ಇನ್ವೆಸ್ಟರ್ಸ್ ಅಪ್ಡೇಟ್ಸ್ಗಳು ಗೊತ್ತಿರಲಿ ಅಂತ ಅಷ್ಟೇ. ನಂತರ JTL ಇಂಡಸ್ಟ್ರೀಸ್ ಇವತ್ತು ಸುದ್ದಿಯಲ್ಲಿರುತ್ತೆ.
ಕಾರಣ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನ ಈ ಹಿಂದೆ ಅನೌನ್ಸ್ ಮಾಡಿತ್ತು 1:2 ರೇಷ್ಯೋದಲ್ಲಿ. ಇವತ್ತು ಎಕ್ಸ್ ಡೇಟ್ ಇರುತ್ತೆ, ಸ್ಟಾಕ್ ಪ್ರೈಸ್ ಏನಿದೆ ಅಡ್ಜಸ್ಟ್ ಆಗುತ್ತೆ, ಇದರಲ್ಲಿ ಅರ್ಧ ನೋಡ್ಲಿಕ್ಕೆ ಕಾಣುತ್ತೆ. ಕಾರಣ ಇವತ್ತು ಸ್ಟಾಕ್ ಸ್ಪ್ಲಿಟ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿದ್ರೆ ಶಾಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ, ಒನ್ಸ್ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ನಿಮಗೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ, ತೊಂದರೆ ಏನಿಲ್ಲ. ನಂತರ ಹ್ಯಾಪಿಯೆಸ್ಟ್ ಮೈಂಡ್ಸ್ ನ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. ಪರ್ಫಾರ್ಮೆನ್ಸ್ ರೆವಿನ್ಯೂ ವೈಸ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ, ಬಟ್ ನೆಟ್ ಪ್ರಾಫಿಟ್ ಡೌನ್ ಆಗಿದೆ, ಜೊತೆಗೆ ಮಾರ್ಜಿನ್ಸ್ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ಗೆ ಅಂತ. ಇನ್ನು ಬೇರೆ ಕಂಪನಿಗಳ ರಿಸಲ್ಟ್ಸ್ ನೋಡೋದಾದ್ರೆ ಎಚ್ ಪಿ ಅದೇ ಸೇಲ್ಸ್ ನ ರಿಸಲ್ಟ್ ನೋಡಬಹುದು, ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಇದೆ, ಎಬಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಕಂಪನಿ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕ್ಯೂಟೋನ್ ಅಲ್ಲಿ ಮಾಡಿದೆ ಎಚ್ ಪಿ ಅದೇ ಸೇವ್ಸ್. ನಂತರ ಜಿ ಆರ್ ಎಸ್ ಸಿ ಅಥವಾ ಗಾರ್ಡನ್ ರಿಚ್ ಬಿಲ್ಡರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಅಲ್ಲಿ ತುಂಬಾ ಚೆನ್ನಾಗಿದೆ, ರೆವಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ಗೆ ಅಂತ. ನಂತರ ಮಿದಾನಿ ಅಥವಾ ಮಿಶ್ರ ದತ್ತು ನಿಗಮ್ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಎಸ್ಪೆಷಲಿ ಕ್ವಾರ್ಟರ್ಲಿ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಇಯರ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ, ಎಬಿಟ್ಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಮಿದಾನಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂಟೋನಲ್ಲಿ. ನಂತರ ಒಂದು ಪೆನ್ನಿ ಸ್ಟಾಕ್ ಅಜುನಿ ಬಯೋಟೆಕ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ, ಕ್ವಾರ್ಟರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ನಂತರ ಎಬಿಟ್ಟಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ, ಕ್ವಾರ್ಟರ್ಲಿ ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಓವರ್ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಜುನಿ ಬಯೋಟೆಕ್. ಒಂದು ಪೆನ್ನಿ ಸ್ಟಾಕ್, ರಿಸ್ಕಿ ಕಂಪನಿ, ಬರೀ 127 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು, ತುಂಬಾನೇ ರಿಸ್ಕ್ ಇರುವಂತ ಕಂಪನಿ. ನಂತರ ಟೊರೆಂಟ್ ಪವರ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ಅಂತೂ ಬಿಗ್ ಡಿಫ್ರೆನ್ಸ್ ಆಗಿದೆ, ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಎಬಿಟ್ಟಲ್ಲಿ ಇಯರ್ಲಿ ಕೂಡ ಡೌನ್ ಇದೆ, ಕ್ವಾರ್ಟರ್ಲಿ ಕೂಡ ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಟೊರೆಂಟ್ ಪವರ್ ಕ್ಯೂಟನ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ಗೆ ಅಂತ. ನಂತರ ಆರ್ ಸಿ ಎಫ್ ನ ನಂಬರ್ಸ್ ಕೂಡ ರಿಲೀಸ್ ಆಗಿದೆ ಇವತ್ತು ನೋಡಬಹುದು. ಪರ್ಫಾರ್ಮೆನ್ಸ್ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ನಂತರ ಎಬಿಟ್ಟಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ. ಓವರ್ ಆಲ್ ಚೆನ್ನಾಗಿದೆ ನಂಬರ್ಸ್, ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಪಿಐ ಇಂಡಸ್ಟ್ರೀಸ್ ಅಗ್ರೋಕೆಮಿಕಲ್ ಅಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿ, ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್, ಬಟ್ ಬಿಗ್ ಡಿಫ್ರೆನ್ಸ್ ಆಗಿಲ್ಲ, ಜಸ್ಟ್ 5% ಅಪ್ ಆಗಿದೆ, ಬಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಪಿ ಐ ಇಂಡಸ್ಟ್ರೀಸ್ ಮಾಡಿದೆ. ಭರ್ಜರಿ ಪರ್ಫಾರ್ಮೆನ್ಸ್ ಅಂತ ಅಲ್ದಿದ್ರು ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ, ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು. ಅಂದ್ರೆ ವೋಡಾಫೋನ್ ಐಡಿಯಾದ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು. ಪರ್ಫಾರ್ಮೆನ್ಸ್ ರೆವಿನ್ಯೂ ವೈಸ್ ಡೀಸೆಂಟ್ ಇದೆ, ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ. ಎಬಿಟಾದಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಬಟ್ ನೆಟ್ ಪ್ರಾಫಿಟ್ ಬಂದ್ರೆ ಮೈನಸ್ 7,000 ಕೋಟಿ ಲಾಸ್, ಇಯರ್ಲಿ ಲಾಸ್ ಸ್ವಲ್ಪ ಕಡಿಮೆ ಆಗಿದೆ, ಕ್ವಾರ್ಟರ್ಲಿ ಇನ್ನು ಜಾಸ್ತಿನೇ ಆಗಿದೆ. ನಂತರ ಜಗಲ್ ಪ್ರೀಪೇಡ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು. ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಂತರ ಹೆಬಿಟ್ಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಸಗಲ್ ಪ್ರೀಪೇಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂಟೋನಲ್ಲಿ. ಇನ್ನು ಇವತ್ತು ಇರುವಂತ ರಿಸಲ್ಟ್ ಕಡೆ ಬಂದ್ರೆ ಇವತ್ತು ಕೂಡ ತುಂಬಾನೇ ಕಂಪನೀಸ್ ರಿಸಲ್ಟ್ ಇದೆ, ಮೋರ್ ದನ್ 400-500 ಕಂಪನೀಸ್ ರಿಸಲ್ಟ್ ಇದೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಎಲ್ಲವನ್ನೂ ಅಬ್ಸರ್ವ್ ಮಾಡೋಕ್ಕಂತೂ ಆಗೋದಿಲ್ಲ, ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಯಾವ್ದಾದ್ರು ರಿಸಲ್ಟ್ ಇದ್ರೆ ಅದನ್ನ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ, ಜೊತೆಗೆ ರಿಸಲ್ಟ್ ಅನ್ನು ಕೂಡ ಯಾವ ರೀತಿ ಬಂದಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ನೀವು ಒಬ್ಬ ಹೆಲ್ತ್ ಇನ್ಶೂರೆನ್ಸ್ ಐಪಿಒದ ಲಿಸ್ಟಿಂಗ್ ಇದೆ ಇವತ್ತು. ಪ್ರೀಮಿಯಂ ನೋಡಬಹುದು ಜಸ್ಟ್ 1 ರೂಪಿ ಟ್ರೇಡ್ ಆಗ್ತಿದೆ, ಅಂದ್ರೆ 1.35% ಪ್ರೀಮಿಯಂ ಆಸ್ ಆಫ್ ನೌ ಕಾಣ್ತಾ ಇದೆ. ಇಲ್ಲೂ ಕೂಡ ಅಂತ ಗ್ರೇಟ್ ಪ್ರೀಮಿಯಂ ಇಲ್ಲ, ಯೂಶಲಿ ನೆಗೆಟಿವ್ ಸೆಂಟಿಮೆಂಟ್ ಮಾರ್ಕೆಟ್ ಅಲ್ಲಿ ಇದ್ರೆ ಅಂತ ಸಂದರ್ಭದಲ್ಲಿ ಪ್ರೀಮಿಯಂ ಇರೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚಿನ ಐಪಿಒಗಳು. ಸೊ ಜಸ್ಟ್ 1.35% ಇದೆ, ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ನಂತರ ಬ್ಲಾಕ್ ಬಕ್ ಅಥವಾ ಜಿಂಕಾ ಲಾಜಿಸ್ಟಿಕ್ಸ್ ಐಪಿಒ ನಿನ್ನೆಯಿಂದ ಓಪನ್ ಆಗಿದೆ, ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು, ಬಟ್ ಪ್ರೀಮಿಯಂ ಅಂತೂ ಇಲ್ಲ, ಜೀರೋ ಇದೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ಆಸ್ ಆಫ್ ನೌ 17 points ಅಥವಾ 0.07% ಡೌನ್ ಪರ್ಫಾರ್ಮೆನ್ಸ್ ನೋಡಿಗೆ ಕಾಣ್ತಾ ಇದೆ, ಅಂದ್ರೆ ಫ್ಲಾಟಿಶ್ ಇಂಡಿಕೇಶನ್ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಖಂಡಿತ ಪಾಸಿಟಿವ್ ಇಂಡಿಕೇಶನ್ ಅಂತೂ ಇಲ್ಲ, ಇಲ್ಲೂ ಕೂಡ ನೆಗೆಟಿವ್ ಇದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಮಾರ್ಕೆಟ್ ಗಳು ಕೂಡ ರೆಡ್ ಅಲ್ಲೇ ಟ್ರೇಡ್ ಆಗ್ತಿದೆ, ಅದನ್ನ ನೋಡಬಹುದು. ಫ್ಲಾಟಿಶ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಆನಂತರ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೆ ಖಂಡಿತ ಅದನ್ನ ನೋಡಬೇಕು. ಯಾಕಂದ್ರೆ ಲಾಸ್ಟ್ 2-3 ಡೇಸ್ ಅಲ್ಲಿ ಭರ್ಜರಿಯಾಗಿ ನೋಡ್ತಾ ಇದೀವಿ, ಓಪನಿಂಗ್ ಏನೋ ಡಿಸೆಂಟ್ ಇರುತ್ತೆ, ಬಟ್ ಕ್ಲೋಸಿಂಗ್ ಮಾತ್ರ